जनवरी 6ने तारीख नम ऐतिहासिक पादयात्रा नम 10 बेड़े तम मुदे 10 बेड़े इट्दी 10 बेड़े प्रमुख वाद बेड़े नम ब्रह्मश्री नारायण गुरु निगम आगु एरने मंगलूर उडुपी मादरी नमें राज्यांतरवन कसबाशिको मूरनेदु सिगंदूर चौड़ेश्वरी देवस्थान समस्या रामप्पज्जरवरिगे सुमार रामप्पज्जर मेले नालक्कु केसुगळन्नु ईगागले हाकिदवि एष्टु वयस्सवरिगे 70 वयस्सिदे रामप्पज्जरिगे अल्लि टोटल ईग 6 एकरे जगयल्लि अवरु देवस्थानवन्न कट्टिद्दारे अदु सरकारी जगयन्ने अदन्न जोते अवरु एनु केळुत्तारे इन्नोंदु 6 एकरे कूडि कोडि नमगे बर्तक्कंत भक्ताधिगळिगेल्लरिगू उळ्कोळ्ळक्के प्रसाद माडक्के केळि आ 12 एकरे जग निम्म सरकारी व्याल्यू एनिदे कट्टक्के रेडि इद्दीनि ಇಲ್ಲಂದ್ರೆ ಅವರು 12 ಎಕರೆ ಎಲ್ಲಿ ಬೇಕಾ ಸರ್ಕಾರಿ ಹೇಳಿ ತಗೆದುಕೊಡಕ್ಕೆ ರೆಡಿ ಇದ್ದಾರೆ ಆದರೆ ಇದಕ್ಕೆ ಯಾವುದಕ್ಕೂ ಸರ್ಕಾರಿ ಒಪ್ಪದೆ ಅಲ್ಲಿ ಆ ದೇವಸ್ಥಾನವನ್ನ ಮೇಲ್ವರ್ಗದವರಿಗೆ ಒಪ್ಪಿಸಿದಕ್ಕೋಸ್ಕರ ಷಡ್ಯಂತರವನ್ನ ಮಾಡಿಕೊಂಡು ಅವರ ಮೇಲೆ ಕೇಸ್ ಹಾಕಿ ರಾಮಪ್ಪಜ್ಜರನ್ನ ಕೋರ್ಟ್ ಅಲ್ಲಿ ಅಳದಾಡುವಂಗ ಮಾಡಿದ್ದಾರೆ ಹಾಗಾಗಿ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನದ ಮೇಲೆ ಸರ್ಕಾರ ದೌರ್ಜನ್ಯವನ್ನ ನಿಲ್ಲಿಸಬೇಕಾಗುತ್ತೆ ಸರ್ಕಾರಕ್ಕೆ ಆ ರೀತಿಯಲ್ಲಿ ನೋಟಿಸ್ ಕೊಟ್ಟು ಸರ್ಕಾರ ತಾವ ತಗೋಬೇಕು ಅಂದ್ರೆ ಮೇಲಿನ ವರ್ಗದವರ ಸಾಕಷ್ಟು ದೇವಸ್ಥಾನ ಇದೆ ಅದಕ್ಕೂ ನೋಟಿಸ್ ಕೊಡಲ್ಲ ಈ ಒಂದೇ ದೇವಸ್ಥಾನ ರಾಜ್ಯಾದ್ಯಂತರ ಹಿಂದುಳಿದ ಸಮುದಾಯದ ಒಬ್ಬ ಮುಖಂಡರ ನೇತೃತ್ವದಲ್ಲಿ ನಡೆಯುವ ದೇವಸ್ಥಾನ ಆ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಅದಕ್ಕೆ ನಾನು ಹೇಳ್ತೀನಿ ಅಲ್ಲಿನ ಶಾಸಕರು ಕೂಡ ಇದಕ್ಕೆ ಕಾರಣವಾಗುತ್ತದೆ ಅದಕ್ಕೆ ಹೇಳ್ತಾನೆ ದೇವಿಯ ವಿರುದ್ಧ ಯಾರು ನಡೆಕೊಂಡಿದ್ದಾರೆ ಅವರು ಆ ದೇವಿಯ ಶಕ್ತಿಯಲ್ಲಿ ನೀ ಭಸ್ಮ ಆಗ್ತೀರಿ ಅಂತಕಂತದ್ದು ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ಮೂರು ಬೇಡಿಕೆಗಳೇನಾದರೂ ಸರ್ಕಾರ ಈಡೇರಿಸದಂದ್ರೆ ನಾವು ಪಾದಯಾತ್ರೆಯ ಬಗ್ಗೆ ಮಾಡಿದ ಮತ್ತೊಂದು ಸಲ ಯೋಜನೆ ಮಾಡುತ್ತೀವಿ ಇದು ಸಮುದಾಯದ ಹೋರಾಟವನ್ನು ದಿಕ್ಕು ತಪ್ಪಿಸುವುದಕ್ಕೊಂದು ಷಡ್ಯಂತ್ರ ಕೂಡ ನಡೆಯತಾ ಇದೆ ಅದಕ್ಕೆ ಜವಾಬ್ದಾರಿ ನಮ್ಮ ಸಚಿವರುಗಳು ಒಪ್ಪಿಕೊಂಡಿದ್ದಾರೆ ನಮ್ಮ ಮೀಸಲಾತಿದ ದೊಡ್ಡ ಹೋರಾಟವನ್ನು ಪ್ರಾರಂಭ ಇದನ್ನ ಜೊತೆಯನ್ನೇ ನಾವು ಮಾಡುತ್ತೇವೆ ಉದಾಹರಣವಾಗಿ ಚಿತಾಪುರ ಹೂನಡಿಗಲಿ ಕ್ಷೇತ್ರ ಈ ಕ್ಷೇತ್ರಗಳೆಲ್ಲೋ ಕೂಡ ನಮ್ಮ ಸಮುದಾಯದ ಹೈಯೆಸ್ಟ್ ವೋಟ್ ಇರೋದು ಅಲ್ಲಿ ಏನು ಮಾಡಿದ್ದಾರೆ ಎಸ್ಸಿಕ್ಕೆ ಎಸ್ಟಿಕ್ಕೆ ಕೊಟ್ಟು ಬಿಟ್ಟಿದ್ದಾರೆ ಇದು ಒಂದು ಷಡ್ಯಂತ್ರದ ಭಾಗ ಅದಕ್ಕೆ ನಾವು ಯಾಕೆ ಎಸ್ಟಿ ಕೇಳ್ತೀವಿ ಅಂತಂದ್ರೆ ಬರಿ ಎಜುಕೇಶನ್ ಅಲ್ಲ ರಾಜಕೀಯವಾಗಿ ನಮ್ಮ ಸಮುದಾಯದವರಿಗೆ 18 ಕ್ಷೇತ್ರಗಳಲ್ಲಿಯೂ ಕೂಡ ಎಸ್ಟಿ ನಮಗೆ ಕೊಟ್ಟಾಗ ನಮಗೆ ಏನು ಮಾಡಬಹುದು ಕಂಟೆಸ್ಟ್ ಮಾಡಬಹುದು ಎಸ್ಟಿ ಕಂಟೆಸ್ಟ್ ಮಾಡಿದ ಒಬ್ಬ ಈಡಿಗನೋ ಬಿಲ್ಲವನೋ ಕೂಡ ಅಲ್ಲಿ ಸೋಲುವ ಪ್ರಶ್ನವನ್ನ ಇಲ್ಲ ಅಂತದೋ ಕೂಡ ಇಲ್ಲಿದೆ ಹಾಗಾಗಿ 2A ಅಲ್ಲಿ ನಾವು ಬರಬೇಕು ಬರೀ ಎಜುಕೇಶನ್ ಅಷ್ಟೇ ಪ್ರವರ್ಗ 1 ಕೋದಂದ್ರೆ ಏನಾಗುತ್ತೆ ಎಜುಕೇಶನ್ ಒಂದೇ ನಮಗೆ ಸಿಗುತ್ತೆ ಆದರೆ 2A ಅಲ್ಲಿ ಬಂದಾಗ ಏನಾಗುತ್ತೆ ಸಾರಿ ಎಸ್ಟಿಕ್ ಬಂದಾಗ ಏನಾಗುತ್ತೆ ರಾಜಕೀಯವಾಗಿ ನಮಗೆ ಸಿಗುತ್ತೆ ಅನಂತರ ಗುತ್ತಿಗೆ ಸರ್ಕಾರಿ ಟೆಂಡರ್ಗಳು ಸಂಬಂಧಪಟ್ಟ ಎಲ್ಲದಲ್ಲಿಯೂ ಕೂಡ ನಮಗೆ ಏನಾಗುತ್ತದೆ ನಮ್ಮ ಸಮುದಾಯದವರಿಗೆ ಏನಾಗುತ್ತದೆ ಒಳ್ಳೆ ರೀತಿಯಲ್ಲಿ ಒಂದು ಅವಕಾಶವನ್ನ ಸಿಗುತ್ತೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಸ್ಥಾನವೂ ಕೂಡ ನಮ್ಮ ಹಿಂದುಳಿದವರಿಗೆ ಕೊಡಲಿಲ್ಲ ಹಿಂದುಳಿದ ಆಯೋಗದ ಅಧ್ಯಕ್ಷ ಸ್ಥಾನವೂ ಕೂಡ ಹಿಂದುಳಿದವರಿಗೆ ಕೊಡಲಿಲ್ಲ ಕರಾವಳಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನವೂ ಕೂಡ ಅದರಲ್ಲಿಯೂ ಕೂಡ ನಾವು ವಂಚಿತರಾದರು ನಮ್ಮ ಸಮುದಾಯ ವಂಚಿತರಾದರು ಈ ಹೋರಾಟಗಳನ್ನು ಮುಂದೆ ಇಟ್ಟು ಇವತ್ತು ಮಹಾರಾಷ್ಟ್ರದಲ್ಲಿ ನಮ್ಮ ಸಮುದಾಯ ಎಷ್ಟಿಯಲ್ಲಿದೆ ಮಹಾರಾಷ್ಟ್ರದಲ್ಲಿ ನಮ್ಮ ಸಮುದಾಯ ಎಷ್ಟಿಯಲ್ಲಿದೆ ಹಾಗಾಗಿ ನಾವು ಹೇಳತಕ್ಕಂತದ್ದು ನಮ್ಮ ಸಮುದಾಯಕ್ಕೆ ಈಗಾಗಲೇ ತಾವೆಲ್ಲ ನೋಡಬಹುದು ನಮ್ಮ 7 ಜನ ಶಾಸಕರು ಇಬ್ಬರು ಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಅವರು ಮೌನಿಗಳಾಗಿದ್ದಾರೆ ಯಾವುದಕ್ಕೂ ಒತ್ತಡಕ್ಕೆ ಮಣಿದು ಯಾರು ಮಾತಾಡಕ್ಕೆ ರೆಡಿ ಇಲ್ಲ ಬೆಳಗಾವಿ ಅಧಿವೇಶನ ನಾಳೆ ನಡೆಯತಾ ಇದೆ ಇದರಲ್ಲಿ ನಮ್ಮ ಸಮುದಾಯದ 3 ಬೇಡಿಕೆಗಳು ನಾವೇನು ಸರ್ಕಾರ ವಿರುದ್ಧ ಅಲ್ಲ ಯಾವುದೋ ಸಚಿವರುಗಳ ವಿರುದ್ಧ ಅಲ್ಲ ಇವತ್ತು ನಮ್ಮ ಸಮುದಾಯದ ಸಚಿವರು ಸಮುದಾಯವನ್ನ ಲಘುವಾಗಿ ತಗೊಂಡಿದ್ದಾರೆ ಒಂದು ಸಲ ಸಮುದಾಯ ತಿರುಗಬಿದ್ದಂದ್ರೆ ವಿಧಾನಸಭೆಯದ ಮೆಟ್ಟಿಲು ಕೂಡ ನೀವುಗಳು ಕಾಣೋದಿಲ್ಲ ಅಂತಕಂತದ್ದು ಕೂಡ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಈ ಮೂರು ಬೇಡಿಕೆಗಳಲ್ಲಿಯೂ ಕೂಡ ನಾಳೆ ಕರ್ನಾಟಕದ 30 ಜಿಲ್ಲೆಗಳಿಂದು ಕೂಡ ಮಿನಿಮ ಸ್ವಲ್ಪ ಜನಾಂಗ ಅವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಂಗಳೂರು ಬರಬೇಕು ಅಂತಕಂತದ್ದು ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೀನಿ ಪಕ್ಷ ಭೇದವನ್ನ ಮರೆದು ನಾವು ಒಂದೇ ವೇದಿಕೆಯಲ್ಲಿ ಬರೋದಕ್ಕೆ ನಮ್ಮ ಸಮುದಾಯ ಇವತ್ತು ರೆಡಿ ಆಗಬೇಕಾಗುತ್ತೆ ಇಲ್ಲವಾದರೆ ಏನಾಗುತ್ತೆ ನಮ್ಮ ಸಮುದಾಯವನ್ನ ಮುಗಿಸ್ತಾರೆ ಅಂತಕಂತ ಮಾತು ನಾನು ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ ಸಮುದಾಯದ ಅಭ್ಯರ್ಥಿಗಳಿಗೆ ಎರಡೂ ಪಕ್ಷವೂ ಕೂಡ ಅನಂತರ ನಾವು ಕೂತುಕೊಳ್ಳುತ್ತೀವಿ ಎರಡೂ ಪಕ್ಷ ಬಿಲ್ಲವರಿಗೆ ಕೊಟ್ಟಾಗ ನಮ್ಮಲ್ಲಿ ಒಂದು ಐಕ್ಯ ನಾವು ಕೂತುಕೊಂಡು ಏನು ಮಾಡಬೇಕು ಅಂತ ನಿರ್ಣಯ ನಾವು ತಗೊಳ್ಳುತ್ತೀವಿ ಆದರೆ ಎರಡೂ ಪಕ್ಷದಿಂದ 4 ಸೀಟು ಕೊಟ್ಟಂದ್ರೆ ಇಷ್ಟು ವರ್ಷ ನೀ ಸಮಾಜಕ್ಕೆ ಮಾಡಿದ ದ್ರೋಹಕ್ಕೊಂದು ಪರಿಹಾರ ಆಗಬಹುದು ಅಂತಕಂತದ್ದು ಇಲ್ಲಿಯೂ ಕೂಡ ಅದಿದೆ ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ 3 ಮಂಗಳೂರು ಜಿಲ್ಲೆಯಲ್ಲಿ 4 ಅಂತಕಂತದ್ದು
ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಸೇರಿದಂತೆ ಅರಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ 65,000 ಮತ ಇದೆ ಈ ಸಮುದಾಯದು. ಅದು ಸೇರಿದಂತೆ 4 ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3 ಸೀಟು, ಒಟ್ಟು 4, 3, 7, 7, 11, 11, 3, 14 ಸೀಟು ಈ 4 ಜಿಲ್ಲೆಯಲ್ಲಿ ಸಮುದಾಯಕ್ಕೆ ಕೊಡಬೇಕಾಗುತ್ತೆ. ಒಂದು ವೇಳೆ ಇದಕ್ಕೆ ಎರಡೂ ಪಕ್ಷಗಳು ಕೂಡ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಅನಂತರ ಆಲ್ಟರ್ನೇಟಿವ್ ವ್ಯವಸ್ಥೆ ಎಂದದು ಕೂಡ ನಾವು ಈಗಾಗಲೇ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾವು ಅವರಿಗೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀವಿ. ಯಾವುದು ನಿಗಮಕ್ಕೋಸ್ಕರ ಅಲ್ಲ, 658 ಕಿಲೋಮೀಟರ್ 40 ದಿನದ ಪಾದಯಾತ್ರೆ ಅಮರನಾಥ ಉಪವಾಸ ಸತ್ಯಾಗ್ರಹ ಫ್ರೀಡಮ್ ಪಾರ್ಕಲ್ಲಿ ಮಾಡುತ್ತಾ ಇರೋದು ಏನಕ್ಕೋಸ್ಕರ, ಬೇರೆ ಏನಕ್ಕೋಸ್ಕರ ಅಲ್ಲ. ಆರ್ ಅಶೋಕಂ, ಸದಾನಂದ ಗೌಡರು, ಡಿ ಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಅವರು ಸಮುದಾಯದ ಮೇಲೆ ತೋರಿಸಿರತಕ್ಕಂಥ ಕಾಳಜಿ, ಸಚಿವ ಸುಲ್ಕುಮಾರ್ ಅವರು, ಸಚಿವ ಪೂಜಾರಿ ಅವರು, ಯಾರು ಜನ 5 ಜನ ಶಾಸಕರು ಕೂಡ ತೊರಸಲಿ ಎಂದು ಹೇಳಿಕೊಂಡು ಸಮುದಾಯದ ಜಾಗೃತಿ ಎಂದು ಹೇಳಿಕೊಂಡು ನಾವು ಇವತ್ತು ಹೋಗ್ತಾ ಇದ್ದೇವೆ. ಹಾಗಾಗಿ ರಾಜಕೀಯ ಪ್ರಾತಿನಿತ್ಯವು ಕೂಡ ನಾವು ಇಲ್ಲಿ ಬರೆದಿದ್ದೇವೆ, ತಾವು ಓದಬಹುದು. ರಾಜಕೀಯ ಪ್ರಾತಿನಿತ್ಯವು ಕೂಡ ಇಲ್ಲಿ ಬರೆದಿದ್ದೇವೆ. ಆ ಇಷ್ಟು ವರ್ಷ ಬಿಲ್ಲವ ಸಮುದಾಯವನ್ನೇ ಹೊಡೆದಾಳಿದಿರಿ ನೀವು. ಯಾವ ರೀತಿಯಲ್ಲಿ ಆಳಿದರೆ, ಡಿವೈಡಿಂಗ್ ರೂಲ್ ನೀವು ಮಾಡಿದ್ದೀರಿ. ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ 21 ಯುವಕರು ಇವತ್ತು ಧರ್ಮದ ರಾಜಕಾರಣದಲ್ಲಿ ಹತ್ಯೆಗೊಳಪಟ್ಟಿದ್ದೀವಿ. ಲಾಸ್ಟ್ ಪ್ರವೀಣ್ ನೆಟ್ಟಾರಂದ ಹಿಡಿದು ಅಲ್ಲಿವರೆಗೆ ಮುಕ್ತಾಯ ಆಗಬೇಕು. ಇನಿ ಮುಂದಿನ ದಿನಗಳು ಒಬ್ಬ ಬಿಲ್ಲವನು ಕೂಡ ರಾಜಕೀಯ ಧರ್ಮದ ರಾಜಕಾರಣದಲ್ಲಿ ಒಳಪಟ್ಟು ಧರ್ಮಾಂತತೆಯಲ್ಲಿ ಹತ್ಯೆ ಆಗಬಾರದು.